ಏನೋ ಪ್ರಸಿದ್ಧ ಮೈಸೂರು ದಸರಾವನ್ನ ಈ ವರ್ಷ ಖ್ಯಾತ ಸಂಗೀತ ನಿರ್ದೇಶಕ ನಾದಬ್ರಹ್ಮ ಹಂಸಲೇಖ ಅವರು ಉದ್ಘಾಟಿಸಲಿದ್ದಾರೆ ಇದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಫಿಷಿಯಲ್ ಆಗಿ ತಿಳಿಸಿದ್ದಾರೆ ಮೈಸೂರಲ್ಲಿ ಮಾತನಾಡಿದ ಅವರು ಈ ಬಾರಿ ಕೂಡ ದಸರಾವನ್ನು ಸಾಂಪ್ರದಾಯಿಕ ಬದ್ಧವಾಗಿ ಆಚರಿಸಲಾಗುವುದು ಎಂದು ತಮ್ಮ ತವರು ಜಿಲ್ಲೆ ಮೈಸೂರಿನಲ್ಲಿ ಘೋಷಿಸಿದರು ದಸರಾ ಅಕ್ಟೋಬರ್ ಹದಿನೈದರ ಬೆಳಗ್ಗೆ ಹತ್ತು ಹದಿನೈದರಿಂದ ಹತ್ತು ಮೂವತ್ತಕ್ಕೆ ಸಲ್ಲುವ ಮುಹೂರ್ತದಲ್ಲಿ ಉದ್ಘಾಟನೆ ನೆರವೇರಲಿದೆ ಪಂಜಿನ ಕವಾಯತು ವಿಜಯದಶಮಿ ದಿನದ ನಡೆಯಲಿದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಚಲನಚಿತ್ರೋತ್ಸವ ರೈತ ದಸರಾ ಯುವ ದಸರಾ ಎಲ್ಲವನ್ನ ವ್ಯವಸ್ಥಿತವಾಗಿ ಆಯೋಜಿಸಲು ನಿರ್ಧರಿಸಲಾಗಿದೆ ಅಲ್ಲದೆ ಈ ಬಾರಿ ದಸರಾ ಉದ್ಘಾಟನೆ ಆದ ದಿನದಿಂದ ದಸರಾ ಮುಗಿಯುವವರೆಗೂ ಹಾಗೂ ನಂತರ ಒಂದು ವಾರದವರೆಗೆ ದೀಪಾಲಂಕಾರ ಇರಲಿದೆ ಅಂತ ಹೇಳಿದ್ರು ಮೈಸೂರಿನ ನೂರ ಹತ್ತೊಂಬತ್ತು ವೃತ್ತಗಳಲ್ಲಿ ಅಂದರೆ ಬರೋಬ್ಬರಿ ನೂರ ಮೂವತ್ತೈದು ಕಿಲೋಮೀಟರ್ ರಸ್ತೆಗೆ ವಿದ್ಯುತ್ ದೀಪಾಲಂಕಾರ ಮಾಡಲು ತೀರ್ಮಾನಿಸಲಾಗಿದೆ ಕೆಆರ್ ವೃತ್ತ ಚಾಮರಾಜ ವೃತ್ತ ರಾಮಸ್ವಾಮಿ ಸರ್ಕಲ್ ಎಲ್ ಐ ಸಿ ಸರ್ಕಲ್ ಸೇರಿದಂತೆ ನಗರದ ಹಲವೆಡೆ ದೀಪಾಲಂಕಾರ ಇರುತ್ತೆ ಅಂತ ಎಸ್ ದಯವಿಟ್ಟು ಮೈಸೂರು ದಸರಾ ಎಸ್ಪೆಷಲಿ ಜಂಬೂ ಸವಾರಿಯನ್ನು ನೋಡಿಲ್ಲ ಮೈಸೂರು ದಸರಾ ಸಂದರ್ಭದಲ್ಲಿ ಆ ನವರಾತ್ರಿಯಲ್ಲಿ ಆ ದೀಪಾಲಂಕಾರವನ್ನು ಯಾರಾದ್ರೂ ನೋಡಿಲ್ಲ ಅಂದ್ರೆ ಈ ವರ್ಷ ಮಿಸ್ ಮಾಡಬೇಡಿ ಯಾಕಂದ್ರೆ ಸಿದ್ಧ ಮೈಸೂರು ಜಿಲ್ಲೆ ಸಿದ್ದರಾಮಯ್ಯ ಅವರ ಜಿಲ್ಲೆ ಮೈಸೂರು ಜಿಲ್ಲೆಯವರೇ ಇದೀಗ ಮುಖ್ಯಮಂತ್ರಿಗಳು ಈ ಬಾರಿ ಮೈಸೂರು ದಸರಾವನ್ನು ವಿಶ್ವವಿಖ್ಯಾತವಾಗಿ ಮಾಡಬೇಕು ಅಷ್ಟು ಅದ್ಧೂರಿಯಾಗಿ ಆಚರಿಸ್ಬೇಕು ಅಂತ ಸಿ ಎಂ ನಿರ್ಧಾರ ಮಾಡಿದ್ದಾರೆ ಸರ್ಕಾರ ನಿರ್ಧಾರ ಮಾಡಿದೆ ನಾದ ಬ್ರಹ್ಮ ಹಂಸಲೇಖ ಅವರಿಂದ ಈ ಬಾರಿ ವಿಜಯದಶಮಿಯ ಉದ್ಘಾಟನೆ ನಿಜಕ್ಕೂ ಹೆಮ್ಮೆ ಪಡಬೇಕಾಗಿರೋ ಸಂಗತಿ ಒಂದು ಕೆಲವು ವರ್ಷಗಳಲ್ಲಿ ದಸರಾ ಉದ್ಘಾಟನೆ ವಿಚಾರದಲ್ಲಿ ಯಾರಪ್ಪ ಚೀಫ್ ಗೆಸ್ಟು ಅಂದರೆ ಒಂದಷ್ಟು ಕಾಂಟ್ರವರ್ಸಿಗಳಾಯ್ತಿತ್ತು ಬಟ್ ನಾದ ಬ್ರಹ್ಮ ಹಂಸಲೇಖ ಅಂದರೆ ಪ್ರತಿಯೊಬ್ಬರು ಒಪ್ಕೊಳ್ಳೇಬೇಕು ಒಳ್ಳೆ ನಿರ್ಧಾರ ಆ ನ ಅದಲ್ಲದೆ ಮೈಸೂರು ಸಿಟಿ ಒಳಗೆ ಎಲ್ಲ ಓವರ್ ಆಲ್ ಹಾಕೊಂಡ್ರೆ ನೂರ ಮೂವತ್ತೈದು ಕಿಲೋಮೀಟರ್ ದೀಪಾಲಂಕಾರ ಭಾರಿ ವಂಡರ್ಫುಲ್ ಆ ಒಂಬತ್ತು ದಿನ ಆ ಕಡೆ ಮಹಾರಾಜ ಗೌರ್ ಗ್ರೌಂಡ್ ಕಡೆ ಹೋಗಿ ಅಲ್ಲಿ ಯುವ ದಸರಾ ನಡೀತಾ ಇರ್ತದೆ ಮುಂಚೆ ಒಳಗೆ ಓಪನ್ ಥೇಟ್ರಲ್ಲಿ ನಡೆಯೋದು ಜಾಗ ಸಾಲಲ್ಲ ಅನ್ಬಿಟ್ಟು ಮಹಾರಾಜ ಕಾಲೇಜ್ ಗ್ರೌಂಡು ಇನ್ನೆಲ್ಲೋ ಕೃಷಿ ಮೇಳ ಇನ್ನೆಲ್ಲೋ ಚಲನಚಿತ್ರೋತ್ಸವ ಎಕ್ಸಿಬಿಷನ್ನು ಮೈಸೂರು ಪ್ಯಾಲೇಸು ಚಾಮುಂಡಿ ಬೆಟ್ಟ ಬಲ್ಮುರಿ ಎಡಮೂರಿ ಶ್ರೀರಂಗಪಟ್ಟಣ ಕೆ ಆರ್ ಎಸ್ಸು ಎಲ್ಲೇ ಹೋದರೂ ಮಾತ್ರ ರ ಒಂದು ರೀತಿ ದೃಶ್ಯ ವೈಭವ ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡೆ ಅಂತ ಜೋಗ ಜಲಾತ್ಪ ಬಗ್ಗೆ ಅಣ್ಣ ಅವರು ಹೇಳೋರೆ ಅದೇ ರೀತಿ ಮಾನವನಾಗಿ ಹುಟ್ಟಿದ ಮೇಲೆ ಎಸ್ಪೆಷಲಿ ಕನ್ನಡಿಗರು ಮೈಸೂರು ದಸರಾವನ್ನು ನೋಡಬೇಕು ಅದರಲ್ಲೂ ಈ ಬಾರಿ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿಯಾಗಿದ್ದಾರೆ ಅವರ ನೇತೃತ್ವದಲ್ಲಿ ನಡೆಯುವಂಥ ದಸರಾ ವರ್ಣರಂಜಿತವಾಗಿರುತ್ತೆ ಯಾರು ಹೋಗೋದನ್ನು ಮಿಸ್ ಮಾಡಬೇಡಿ ಅಟ್ಲೀಸ್ಟ್ ಒಂದು ನೈಟ್ ಆದ್ರೂ ಹೋಗಿ ಆ ಲೈಟಿಂಗ್ಸ್ ನೋಡ್ಕೊ ಬನ್ನಿ ಸಿಟೀಸ್